ನಮಸ್ಕಾರ ವೀಕ್ಷಕರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬಿ ಫಸ್ಟ್ ಕನ್ನಡ ವಾಹಿನಿ ವೀಕ್ಷಕರೇ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ವೀಕ್ಷಕರೇ ಇವತ್ತು ಒಂದು ವಿಶೇಷವಾದ ರಾಶಿ ಧನುಸು ರಾಶಿಯವರ ವಿಚಾರವಾಗಿ ನೋಡ್ತಾ ಹೋಗೋಣ ಧನುಸು ರಾಶಿ ವಿಶೇಷ ಅಂತಂದ್ರೆ ಯಾಕಂದ್ರೆ ಇದು ಒಂದು ಗುರುವಿನ ರಾಶಿ ಅಂತ ಹೇಳ್ತೀವಿ ಸೊ ರಾಶಿಯಲ್ಲಿ ತುಂಬ ಒಂದು ಬಲ ಈ ಧನುಸು ರಾಶಿಯವರ ಒಂದು ಮೂಲ ಲಕ್ಷಣಗಳನ್ನು ನೋಡಿದಾಗ ತುಂಬ ಒಂದು ಅತ್ಯಂತ ಒಂದು ಶುಭಕರ ರಾಶಿ ಅಂತ ಹೇಳ್ತೀವಿ ಯಾವ ವಿಚಾರದಲ್ಲಿ ಅಂತಂದ್ರೆ ತಾವು ಗುರುಗಳಾಗಿ ಇನ್ನೊಬ್ಬರಿಗೆ ಗುರುವಿನ ಸ್ಥಾನದಲ್ಲಿ ನಿಂತಿರೋರು ತಾವು ವಿದ್ಯಾರ್ಥಿ ಆಗಿರ್ಬೋದು ತಾವು ಕಾಲೇಜ್ ಪ್ರೊಫೆಸರ್ ಆಗಿರ್ಬೋದು ತಾವು ಯಾವುದೇ ಜಾಬಲ್ಲಿ ಒಂದು ಕೆಲಸ ಕಾರ್ಯಗಳಲ್ಲಿ ಇರುವಂಥರ ಆಗಿರ್ಬೋದು ತಮ್ಮ ಒಂದು ಡೈರೆಕ್ಷನ್ಸ್ ಅಂತ ಏನು ಕೊಡ್ತೀರಾ ಮತ್ತು ಒಂದು ಸಜೆಷನ್ಸ್ ಏನು ಕೊಡ್ತೀರಾ ಅದು ತುಂಬ ಒಂದು ವ್ಯಾಲ್ಯೂಬಲ್ ಆಗಿರುತ್ತೆ ವೀಕ್ಷಕರೇ ಸೊ ಯಾವುದೇ ಕಾಲ ಯಾವುದೇ ಸಂದರ್ಭದಲ್ಲೂ ಕೂಡ ತಾವು ಮುಂದಿಟ್ಟಿರುವಂಥ ಹೆಜ್ಜೆಯನ್ನು ಹಿಂದಿಡೋದಿಲ್ಲ ಸೊ ಇದು ನಿಮ್ಮ ಧನಸು ರಾಶಿಯವರ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ಮತ್ತು ಯಾವುದು ಯಾವುದೇ ಇದ್ರೂ ಕೂಡ ಅಸಾಧ್ಯ ಅಂತ ನಾವು ಯಾವುದನ್ನ ತಗೊಂತೀವೋ ಆ ಅಸಾಧ್ಯವನ್ನು ಸಾಧಿಸಿ ಮುಂದೆ ನಡೆಯುವಂಥವ್ರು ತಾವು ಸೊ ಅಸಾಧ್ಯವನ್ನು ಸಾಧಿಸಿ ಆ ಒಂದು ಶ್ರದ್ಧೆ ಮತ್ತೆ ಭಕ್ತಿಯಿಂದ ಆ ಒಂದು ಯಾವುದೇ ಒಂದು ಒಂದು ಇದನ್ನ ಒಪ್ಪಿಕೊಂಡ್ರೆ ಒಂದು ಕೆಲಸ ಕಾರ್ಯಗಳನ್ನು ಒಪ್ಪಿಕೊಂಡ್ರೆ ಸಂಪೂರ್ಣವಾಗಿ ನೀವು ಅದನ್ನ ಮುನ್ನಡೆಸ್ತೀರ ವೀಕ್ಷಕರೇ ಸೊ ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿಂದ ಯಾವುದೇ ಒಂದು ರಂಗದಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರ್ಬೋದು ಚಾಕು ಚಕತೆಯಿಂದ ತುಂಬ ಒಂದು ಕಂಫರ್ಟ್ ಆಗಿ ತಾವು ಮುಗಿಸ್ಕೊಡುವಂಥದ್ದು ಅಂದರೆ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡುವಂಥದ್ದು ಇದು ನಿಮ್ಮ ಸ್ಪೆಷಾಲಿಟಿ ನಿಮಗೆ ಏನಂದರೆ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ಸೊ ಆ ವಿಚಾರದಲ್ಲಿ ಒಮ್ಮೊಮ್ಮೆ ಅವುಗಳ ಸೇವೆಯಿಂದ ನಿಮಗೆ ಪ್ರಾಣಿ ಪಕ್ಷಿಗಳ ಸೇವೆಯಿಂದ ತೃಪ್ತಿ ಸಿಗುವಂಥದ್ದು ವೀಕ್ಷಕರೇ ಆ ಥರನ ಒಂದು ವಿಚಾರ ಸ್ಪೆಷಲ್ ಅಂತ ಹೇಳ್ಬೋದು ಅದೇ ಮತ್ತು ನಿಮ್ಮ ಕುಟುಂಬದವರು ಕೂಡ ತುಂಬ ತಾವು ಇಷ್ಟಪಡುವಂಥದ್ದು ಮತ್ತೆ ಇಲ್ಲಿ ನಿಮಗೆ ಧನುಸು ರಾಶಿ ಅವರಿಗೆ ವಾರ್ಷಿಕವಾಗಿ ನೋಡಿದಾಗ ಒಂದು ಶುಭ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುಭ ಸಂಖ್ಯೆ ಶುಭ ಸಂಖ್ಯೆಯನ್ನು ತಾವೆಲ್ಲಾದರೂ ಉಪಯೋಗಿಸ್ಕೋಬೋದು ಯಾವ ವಿಚಾರದಲ್ಲಿ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಒಂದು ವೆಹಿಕಲ್ ನಂಬರ್ ಆಗಿರ್ಬೋದು ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ತಾರೆ ವ್ಯವಹಾರಸ್ಥರು ಆ ವಿಚಾರದಲ್ಲಿ ಅಂದರೆ ಆ ಸ ಸಂಖ್ಯೆಗಳು ಯಾವ ರೀತಿ ಅಂದರೆ ಎಲ್ಲನ್ನು ಕೂಡಿಸಿ ಟೋಟಲ್ ಮಾಡಿದಾಗ ಎಂಡಿಂಗ್ ನಂಬರ್ ಅಂತ ನಾವೇನು ಬರುತ್ತೋ ಸಂಖ್ಯಾಶಾಸ್ತ್ರದ ಪ್ರಕಾರ ಆ ಥರ ನಂಬರ್ನ ಉಪಯೋಗಿಸಿ ಖಂಡಿತ ಎಕ್ಸಲೆಂಟ್ ಆಗಿರುವಂಥ ರಿಸಲ್ಟ್ಸು ನಿಮಗೆ ಸಿಗುತ್ತೆ ಸೊ ಈ ಶುಭ ಸಂಖ್ಯೆ ಬಂದು ಒಂದು ಎರಡು ಐದು ಒಂಬತ್ತು ಈ ಒಂದು ಕಾಂಬಿನೇಷನ್ಸಲ್ಲಿ ಬಂದಾಗ ನಿಮಗೆ ತುಂಬ ಒಳ್ಳೆಯದಾಗುವಂಥದ್ದು ವೀಕ್ಷಕರೇ ಸೊ ಮುಂದೆ ನೋಡ್ತಾ ಹೋಗೋಣ ಯಾವ ರೀತಿ ಅಂದರೆ ಶುಭ ವಾರ ಅಂದರೆ ಲಕ್ಕಿ ವೀಕ್ ಡೇಸ್ ಅಂತ ನಾವೇನು ತೊಗೊತೀವಿ ಆ ರೀತಿ ನೋಡಿದಾಗ ಭಾನುವಾರ ತುಂಬ ಒಳ್ಳೆಯದು ತಮಗೆ ಅದೇ ರೀತಿ ಮಂಗಳವಾರ ಕೂಡ ತುಂಬ ಒಳ್ಳೆಯ ಒಂದು ವಾರವಾಗಿರುತ್ತೆ ಮತ್ತು ನಿಮ್ಮ ರಾಷಾಧಿಪತಿ ವಾರನೇ ಗುರುವಾರ ಅಂತ ಹೇಳ್ತೀವಿ ಸೊ ಇದು ಕೂಡ ತುಂಬ ಚೆನ್ನಾಗಿರುವಂಥದ್ದು ವೀಕ್ಷಕರೇ ತಮ್ಮ ಒಂದು ಅದೃಷ್ಟ ರತ್ನಗಳು ಅಂದರೆ ನಿಮಗೆ ಲಕ್ಕಿ ಸ್ಟೋನ್ಸ್ ನಾವು ಎಷ್ಟೆಷ್ಟೋ ಏನೇನೋ ಕಷ್ಟ ಕಾರ್ಪಣೆಗಳು ಹೊಂದಿದ್ರೂ ಕೂಡ ಈ ಒಂದು ರತ್ನಗಳನ್ನು ವಿಚಾರದಲ್ಲಿ ತುಂಬ ಒಂದು ಒಳ್ಳೆಯ ಶುಭರತ್ನ ತಮಗೆ ಹವಳ ಅಂತ ಹೇಳ್ತೀವಿ ಅದಕ್ಕೆ ರೆಡ್ ಕೋರಲ್ ಅಂತ ಬರುತ್ತೆ ಸೊ ಮತ್ತು ನಿಮಗೆ ಮಾಣಿಕ್ ತುಂಬ ಒಳ್ಳೆಯದು ಮತ್ತೆ ಕನಕ ಪುಷ್ಪರಾಗ ತುಂಬ ಒಳ್ಳೆ ಸ್ಟೋನ್ಸ್ ಅಂದರೆ ರಾಶಿ ರತ್ನಗಳಂತ ನಿಮಗೆ ಯಾಕಂದ್ರೆ ನೋಡಿ ಶುಭ ರತ್ನಗಳಂತ ಬಂದಾಗ ರೆಡ್ ಕೋರಲ್ ಅಂದರೆ ಹವಳ ಅದು ಒಂದು ಮಂಗಳನ ರತ್ನವಾಗಿದೆ ಅದೇ ರೀತಿ ನಿಮಗೆ ಮಾಣಿಕ್ಯ ಒಂದು ಸೂರ್ಯನ ರತ್ನವಾಗಿದೆ ಸೂರ್ಯ ಮತ್ತೆ ಗುರು ಮಿತ್ರರು ಗ್ರಹಗಳ ಕಾರಕತ್ವದಲ್ಲಿ ಮಿತ್ರತ್ವ ಅಂತ ಒಂದು ಬರುವಂತ ಗ್ರಹ ಇರೋದ್ರಿಂದ ತುಂಬಾ ಒಂದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ವೀಕ್ಷಕರೇ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ವಿಶೇಷ ತಮಗೆ ಆ ವಿಚಾರದಲ್ಲಿ ನಾವು ಗೋ ಒಂದು ಫಲಗಳನ್ನ ಹೇಳ್ತಾ ಇದ್ದೀವಿ ಇವತ್ತು ನೋಡಿ ಧನುಸ ರಾಶಿಯವರಿಗೆ ರಾಶಿಯಲ್ಲೇ ಸೂರ್ಯ ಸೂರ್ಯ ನೋಡಿ ತಮಗೆ ಭಾಗ್ಯಾಧಿಪತಿ ಅಂದ್ರೆ ನಾವೇನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಫಾರ್ಚೂನ್ ಅಂತ ಹೇಳ್ತೀವಿ ಆ ಫಾರ್ಚೂನ್ ಲಾರ್ಡು ರಾಶಿಯಲ್ಲಿರೋದ್ರಿಂದ ಇರೋದ್ರಿಂದ ತುಂಬಾ ಒಂದು ಎಕ್ಸಲೆಂಟ್ ಆಗಿರೋ ಫಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಾವು ನಿರೀಕ್ಷೆ ಮಾಡಬಹುದು ಸೊ ಯಾವ ರೀತಿ ಅಂತಂದಾಗ ಭಾಗ್ಯಾಧಿಪತಿ ರಾಶಿಯಲ್ಲಿ ಸ್ಥಿತವಾದಾಗ ತುಂಬ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಎಲ್ಲೆಲ್ಲಿ ನಿಂತ್ಕೊಂಡಿದೆ ಮತ್ತು ಒಂದು ದೈವಾನುಗ್ರಹ ಅನ್ನೋದು ಸಿಗುತ್ತೆ ನೋಡಿ ಯಾವುದೇ ಕೆಲಸ ಇದ್ದರೂ ಕೂಡ ಈ ಜ್ಯೋತಿಷ್ಯ ಒಂದು ಕಡೆ ಬಿಟ್ಬಿಡಿ ಈಗ ಕೆಲವೊಬ್ಬರು ಹೇಳ್ತಾರೆ ಕೆಲವರು ಜ್ಯೋತಿಷ್ಯದಲ್ಲಿ ನಂಬಿಕೆ ಇರಲ್ಲ ಅವರು ಹೇಳ್ತಾರೆ ನಮ್ಮಲ್ಲಿ ಬಂದಾಗ ನಾವು ಜ್ಯೋತಿಷ ನಂಬಲ್ಲ ನಾವು ದೈವನ್ನ ನಂಬ್ತೀವಿ ಅಂತ ಸೊ ಆ ದೈವಾನುಗ್ರಹ ತಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರುವಂಥದ್ದು ತುಂಬ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ ಮತ್ತು ಇಲ್ಲಿ ರಾಶಾಧಿಪತಿಯಾದ ಗುರು ತೃತೀಯ ಸ್ಥಾನದಲ್ಲಿ ಕುಂಭ ರಾಶಿಯಲ್ಲಿ ಗೋಚರಿಸ್ತಾ ಇದ್ದಾನೆ ಸೊ ಯಾರು ಶಾರ್ಟ್ ಟ್ರಾವೆಲ್ಸು ಮತ್ತು ತೃತೀಯದಿಂದ ಒಂಬತ್ತನೇ ಮನೆಗೆ ದೃಷ್ಟಿ ಇರೋದ್ರಿಂದ ಯಾರು ಫಾರಿನ್ ಟ್ರಾವೆಲ್ಸ್ ಆಗಿರ್ಬೋದು ದೂರ ದೇಶದ ಪ್ರಯಾಣ ಯಾಕಂದರೆ ಕುಂಭ ಬಂದು ವಾಯುತತ್ವ ರಾಶಿ ಅಂತ ಹೇಳ್ತೀವಿ ಈಗ ನೋಡಿ ನಾವು ತಮ್ಗೆ ಗೊತ್ತಿರೋದು ಸಿಂಪಲ್ಲಾಗಿ ಮನುಷ್ಯರು ಗಾಳಿಯಲ್ಲಿ ಹಾರೋಕ್ಕಾಗೋದಿಲ್ವಲ್ಲ ಆ ವಿಚಾರವಾಗಿ ನಾವು ಗಾಳಿಯಲ್ಲಿ ಹಾರಬೇಕಂದ್ರೆ ನಾವು ವಿಮಾನದಲ್ಲಿ ಹೋಗ್ಬೇಕು ವಿಮಾನದಲ್ಲಿ ಹೋದಾಗ ಎಲ್ಲಿ ಹೋಗ್ತೀವಿ ನಾವು ವಿಮಾನದಲ್ಲಿ ದೂರದ ರಾಜ್ಯಗಳಿಗೆ ಹೋಗ್ಬೋದು ಮತ್ತು ದೂರದ ದೇಶಗಳಿಗೆ ಹೋಗ್ಬೋದು ಆ ವಿಚಾರ ಅಂತ ನೋಡ್ತೀವಿ ಮತ್ತು ಮೂರನೇ ಮನೆ ನಾವು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ ಸೊ ತಮ್ಮ ಒಂದು ಡೇರಿಂಗ್ ಪರಾಕ್ರಮ ಕೂಡ ಚೆನ್ನಾಗಿರುತ್ತೆ ನೋಡಿ ಯಾವುದೇ ಕೆಲಸದಲ್ಲಿ ನಮ್ಮ ಹಿರಿಯರು ಹೇಳಿದ್ದಾರೆ ಯಾವ ವಿಚಾರ ಅಂತಂದರೆ ಧೈರ್ಯಂ ಸರ್ವಸ್ತ್ರ ಸಾಧನಂ ಅಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗು ಅಂತ ಹೇಳಿದ್ದಾರೆ ಅಂದರೆ ಆ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುವಂಥದ್ದು ಇದು ಒಂದು ಒಳ್ಳೆಯ ವಿಚಾರ ದ್ವಿತೀಯ ಸ್ಥಾನದಲ್ಲಿ ಶನಿ ಮತ್ತು ಶುಕ್ರ ಇರುವಂಥದ್ದು ಇಲ್ಲಿ ದ್ವಿತೀಯ ಅಂತಂದರೆ ಯಾವಾಗಲೂ ದ್ವಿತೀಯ ಸ್ಥಾನದಲ್ಲಿ ಶನಿ ನಮ್ಮ ಒಂದು ಅನುಭವದ ಪ್ರಕಾರ ನೋಡಿದಾಗ ತುಂಬ ಒಂದು ಒಳ್ಳೆ ಫೈನಾನ್ಸ್ಗೆ ಒಳ್ಳೆಯದು ಅಂತ ಹೇಳ್ತೀವಿ ಮತ್ತು ಇಲ್ಲಿ ಶುಕ್ರ ಷಷ್ಠಿ ಮತ್ತು ಲಾಭಾಧಿಪತಿ ಷಷ್ಠಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ವಕ್ರಗತನಾಗಿ ಕೂತಿದ್ದಾನೆ ಶನಿಯೊಂದಿಗೆ ಯೋಗದಲ್ಲಿ ಸೊ ವಕ್ರಗತ ಆದಾಗ ಏನಾಗುತ್ತೆ ಇಲ್ಲಿ ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನ ಅಂತೀವಿ ಅದು ನಮ್ಮ ತಮಗೆ ಒಳ್ಳೇದು ಆದರೆ ಷಷ್ಠಾಧಿಪತಿ ದ್ವಿತೀಯಕ್ಕೆ ಬಂದಾಗ ಒಳ್ಳೆಯದೇ ತಮ್ಮ ಕರ್ಮದ ಭಾವ ವಿಚಾರವಾಗಿ ಕರ್ಮಭಾವ ಹತ್ತನೇ ಭಾವ ಅಂತ ಹೇಳ್ತೀವಿ ಅದು ಕರ್ಮ ಭಾವದಲ್ಲಿ ಕಾರ್ಯಕ್ಷೇತ್ರ ಅಂದರೆ ಆರನೇ ಮನೆ ಅಂತ ತೊಗೊತೀವಿ ಅದು ತಮಗೆ ಒಳ್ಳೇದೇ ಬಟ್ ಲಾಭಾಧಿಪತಿ ಲಾಭ ಅಂದರೆ ಏನಾಗ್ತೀವಿ ಹನ್ನೊಂದನೇ ಮನೆ ಅಧಿಪತಿ ನಾವು ಸ್ನೇಹಿತರಿಗೂ ಕೂಡ ತೊಗೊತೀವಿ ಇಲ್ಲಿ ಸೊ ಸ್ವಲ್ಪ ಈ ವಿಚಾರದಲ್ಲಿ ನೋಡಿದಾಗ ಸ್ನೇಹಿತರಿಂದ ಏನಾದರೂ ಸ್ವಲ್ಪ ಬ್ಯಾಡ್ ಡಿಸಿಷನ್ಸ್ ಆಗುವಂಥದ್ದು ಅಂದರೆ ಈಗ ತಾವೇನೋ ಒಂದು ಪ್ರಾಡಕ್ಟ್ ತೊಗೊತಾ ಇರ್ತೀರಾ ಒಂದು ಯಾವುದೋ ಒಂದು ಮೊಬೈಲ್ ಪರ್ಚೇಸ್ ಮಾಡ್ತಿರ್ತೀರ ಯಾವುದೋ ಒಂದು ಇಷ್ಟವಾದ ವಸ್ತು ಪರ್ಚೇಸ್ ಮಾಡ್ತಿರ್ತೀರಾ ಏನಾಗ್ಬೋದು ಸಡನ್ನಾಗಿ ನೀವು ಮಾಡ್ತಿರೋ ಒಂದು ಕೆಲಸಕ್ಕೆ ಅಡ್ಡ ಹಾಕ್ಬಿಟ್ಟು ತಮ್ಮ ಮಿತ್ರರು ಯಾರಾದರೂ ಬಂದರು ಇದು ತೊಗೋಬೇಡಿ ಇದು ತೊಗೊಳ್ಳಿ ಅಂತ ರಾಂಗ್ ಡಿಸಿಷನ್ ಕೊಡುವಂಥ ಒಂದು ಇದಿರುತ್ತೆ ಅದಕ್ಕೆ ಸ್ವಲ್ಪ ಫ್ರೆಂಡ್ಸ್ ಸಜೆಷನ್ಸ್ ಅವಾಯ್ಡ್ ಮಾಡಿ ಈ ಟೈಮಲ್ಲಿ ಅಂತ ನಾನು ನಿಮಗೆ ಸೂಚಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಇಲ್ಲಿ ನಿಮಗೆ ನಡೀತಿರುವಂಥ ರಾಶಿಯ ಗೋಚಾರದ ಫಲದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕೇತು ಮತ್ತು ಚಂದ್ರ ಅಂತ ಹೇಳ್ತೀವಿ ಈ ಮತ್ತು ತ್ರಿಗ್ರಹ ಯೋಗ ಸ್ವಲ್ಪ ನಿದ್ದೆ ರಿಲೇಟೆಡು ಸ ತಮಗೆ ಸ್ವಲ್ಪ ಪ್ರಾಬ್ಲಮ್ ಬರುವಂಥದ್ದು ವಿಚಾರ ವಿಚಾರವಾಗಿ ಆದರೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಸ್ವಕ್ಷೇತ್ರದಲ್ಲಿರೋದ್ರಿಂದ ಈ ಸೈಟ್ ಖರೀದಿ ಮತ್ತು ಭೂಮಿ ಯಾಕಂದರೆ ಮಂಗಳ ಭೂಮಿ ಪುತ್ರ ಅಂತ ಹೇಳ್ತೀವಿ ಭೂಮಿಯ ವಿಚಾರವಾಗಿ ಏನೇ ಒಂದು ಇದಿದ್ರು ಕೂಡ ಮಂಗಳನ ಇದು ನಿಮಗೆ ತುಂಬ ಮಂಗಳವಾಗಿರುತ್ತೆ ಅಂದರೆ ಮಂಗಳನ ವಿಚಾರದಲ್ಲಿ ತಾವು ಏನಂದರೆ ಮಂಗಳ ಅಂತ ಹೇಳ್ತೀವಿ ಕುಜ ಅಂತ ಹೇಳ್ತೀವಿ ಭೂಮಿ ವಿಚಾರವಾಗಿ ತುಂಬ ಎಕ್ಸಲೆಂಟ್ ಆಗಿರುವಂಥದ್ದು ಸೊ ಇದಕ್ಕೆ ಪರಿಹಾರ ದ ನಿಮಗೆ ಧನುಸು ರಾಶಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಾರ್ಷಿಕವಾಗಿ ಪರಿಹಾರ ಮಾಡ್ಕೋಬೇಕಾದಾಗ ಸುಬ್ರಮ ಸುಬ್ರಹ್ಮಣ್ಯನ ಮಂತ್ರ ಮತ್ತು ಗಣಪತಿಯ ಮಂತ್ರ ಯಾಕಂದರೆ ತಮ್ಮರ ಒಂದು ಮಂತ್ರ ಅಂತ ನಾವು ಏನು ತಗೊಂತೀವಿ ಗಣಪತಿಯ ಮಂತ್ರ ಓಂ ಗಮ್ ಗಣಪತಿ ಏನಮ್ಮ ಮಾಡ್ಕೊಳ್ಳಿ ಅಥವಾ ಓಂ ಗ್ಲೌಂ ಗಮ್ ಗಣಪತೇ ನಮಃ ಅಂತ ಮಾಡ್ಕೊಳ್ಳಿ ತುಂಬ ವಿಶೇಷವಾಗಿ ಮತ್ತು ಸುಬ್ರಹ್ಮಣ್ಯ ನಮ್ಮ ಮಂತ್ರ ಓಂ ಶರವಣ ಭವಾಯ ನಮಃ ಅಂತ ಈ ರೀತಿ ಜಪ ಮಾಡ್ತಾ ಹೋಗಿ ಖಂಡಿತ ಈ ವರ್ಷ ನಿಮಗೆ ಬೊಂಬಾಟಾಗಿದೆ ಸೊ ಆ ವಿಚಾರದಲ್ಲಿ ಯಾವುದೇ ರೀತಿ ವರಿ ಬೇಡ ಸಣ್ಣ ಪುಟ್ಟ ನೆಗೆಟಿವ್ಸ್ ಏನು ಹೇಳಿದ್ವಿ ನೆಗೆಟಿವ್ ಅನ್ನೋದು ನೆಗೆಟಿವ್ ಇಲ್ಲ ಅಂತ ತಾವು ಹೇಗೆ ಮನಸ್ಥಿತಿಯಿಂದ ವಿಚಾರಿಸ್ತಿರೋ ಅದು ತುಂಬ ಚೆನ್ನಾಗಿರುವಂಥದ್ದು ಸೊ ಆ ವಿಚಾರವಾಗಿ ನೋಡಿದಾಗ ತುಂಬ ಚೆನ್ನಾಗಿದೆ ಏನು ವರಿ ಮಾಡ್ಕೋಬೇಡಿ ಖಂಡಿತ ಈ ಒಂದು ರೆಮಿಡೀಸ್ ಮಾಡ್ಕೊಳ್ಳಿ ಈ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ತಮಗೆ ತುಂಬ ಎಕ್ಸಲೆಂಟ್ ಆಗಿರಲಿ ಅಂತ ನಾನು ನಿಮಗೆ ಶುಭ ಕೋರ್ತೀನಿ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಬವಂತು